ಇನ್ನು ಪವರ್ ಟಿವಿಯ ಮಹತ್ವಾಕಾಂಕ್ಷೆಯ ಒಂದು ಅಭಿಯಾನ ಒಂದು ಕಾರ್ಯಕ್ರಮ ಅದು ಪವರ್ ಟಿವಿ ಎಲೆಕ್ಷನ್ ಸೆಂಟರ್ ಅಂದರೆ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿ ಇದೆ ರಾಜಕೀಯ ಮುತ್ಸದ್ದಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ತವರಲ್ಲಿ ಇವತ್ತು ಪವರ್ ಸಮೀಕ್ಷೆ ನಡೀತಾ ಇದೆ ಪವರ್ ಟಿವಿ ಚುನಾವಣಾ ಪೂರ್ವ ಸಮೀಕ್ಷೆಗೆ ಅರಕಲಗೂಡು ಮತದಾರರಿಂದ ಭರ್ಜರಿ ರೆಸ್ಪಾನ್ಸ್ ಬೆಳಗ್ಗೆ 9 ಗಂಟೆಯಿಂದಲೇ ಕುತೂಹಲದಿಂದ ಪವರ್ ಟಿವಿಯನ್ನು ವೀಕ್ಷಿಸ್ತಾ ಇದ್ದಾರೆ ಅರಕಲಗೂಡಿನ ಜನತೆ ನೋಡಿ ಅಷ್ಟು ಕ್ಯೂರಿಯಾಸಿಟಿ ಮೂಡಿಸಿದೆ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಅರಕಲಗೂಡಿನಲ್ಲಿ ಪವರ್ ಟಿವಿ ಕಾರ್ಯಕ್ರಮಕ್ಕೆ ಅಭೂತಪೂರ್ವ ಸ್ಪಂದನೆ ವ್ಯಕ್ತವಾಗ್ತಾ ಇದೆ ಬೆಳಗ್ಗೆ 9:30 ಪವರ್ ಟಿವಿಗೆ ಕರೆಗಳ ಮಹಾಪೂರ್ವ ಎಂದಿನಂತೆ ಹರಿದು ಬರ್ತಾ ಇದೆ ನಿರಂತರವಾಗಿ ಕರೆ ಮಾಡ್ತಾ ಇದ್ದಾರೆ ಅರಕಲಗೂಡು ವಿಧಾನಸಭಾ ಕ್ಷೇತ್ರದ ಮತದಾರರು ಜಿದ್ದಾಜಿದ್ದಿನ ಅರಕಲಗೂಡು ಕ್ಷೇತ್ರದ ಇವರು ತಮ್ಮ ಹಳ್ಳಿಯಿಂದನೇ ಬಿಸಿನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸಿನೆಸ್ ಮಾಡ್ತಾರೆ ಹಳ್ಳಿಯಿಂದ ಬಿಸಿನೆಸ್ ಮಾಡೋದನ್ನ ಕಲಿಯೋದಕ್ಕೆ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಅಲ್ಲಿ ಜಯದ ಹಾರ ಯಾರಿಗೆ ಒಲಿಯಬಹುದು ಸದ್ಯದ ಟ್ರೆಂಡ್ ಹೇಗಿದೆ ಅನ್ನೋದನ್ನ ನೋಡಬೇಕಾಗಿದೆ ಎಟಿ ರಾಮಸ್ವಾಮಿ ಎ ಮಂಜು ಯೋಗಾ ರಮೇಶ್ ಸ್ಪರ್ಧಿಸುವಂತ ಕ್ಷೇತ್ರ ಇದು ಬಹಳ ಘಟಾನುಘಟಿ ನಾಯಕರು ಹಳಬರ ಜೊತೆ ಇದೇ ಮೊದಲ ಬಾರಿಗೆ ಅರಕಲಗೂಡು ಕ್ಷೇತ್ರಕ್ಕೆ ಹೊಸ ಎಂಟ್ರಿ ಕೂಡ ಇದೆ पोलिस इंस्पेक्टर हे तोरे राजकीय के धुमकारे श्रीधर गौड़ और जो उद्यमी कृष्णेगौड़ डॉक्टर दिनेश भैरेगौड़ कई टिकेट के कांग्रेस टिकेट के फैट नड़ीता है सिद्धरामय्य आप्त वय गुर्तारे उद्यमी कृष्णेगौड़ एर वर्ष अरकलगूडन पक्ष संघटन तोगे कृष्णेगौड़ कृष्ण कष्ट बंद सहाय हस्त चास्तार कृष्णेगौड़ कांग्रेस टिकेट ई बारी ननगे सिगुत्ते अन्नो विश्वासदल्लिद्दारे विश्वासदल्ली सारी बर्दुबिट्टिद्दीवि अवरु विश्वास जास्ति ए मंजु एटि रामस्वामी यावा पक्षदिंद स्पर्धिस्तारे अन्नोदु इन्नू निगूढवागिदे जेडीएस निंद शासक एटि रामस्वामी अवरु ईगागले तम्म अंतरवन्न कायदुकोंडिद्दारे बहिरंगवागि ओंदिष्टु असमाधानगळन्नु अवरु होरहाकिद्दारे हागागि जिद्दाजिद्दिन अरकलगूडु क्षेत्रदल्लि जयद माले ಜಯದ ಹಾರ ಯಾರಿಗೆ ಲಭ್ಯವಾಗುತ್ತೆ ಅನ್ನೋದು ಕುತೂಹಲದ ಪ್ರಶ್ನೆ ಓಕೆ ಚುನಾವಣೆಯಲ್ಲಿ ಜನ ತೀರ್ಮಾನ ಮಾಡ್ತಾರೆ ಆದರೆ ಸದ್ಯದ ಟ್ರೆಂಡ್ ಹೇಗಿದೆ ಅನ್ನೋದರ ಬಗ್ಗೆ ಮತ್ತಷ್ಟು ಮಾಹಿತಿ ವಿವರಣೆ ವಿಶ್ಲೇಷಣೆ ಎಲ್ಲವನ್ನೂ ಕೂಡ ನೀಡುತ್ತಾರೆ ನನ್ನ ಹಿರಿಯ ಸಹೋದ್ಯೋಗಿ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಅರುಣ್ ಬಿ ಅರುಣ್ ಎಸ್ ಪ್ಲೀಸ್ ಗೋ ಅಹೆಡ್ ಓವರ್ ಟು ಯು ಥ್ಯಾಂಕ್ ಯು ರಾಘವ್ ಅರ್ಕಋಷಿಯ ತಪೋಭೂಮಿ ಅರಕಲಗೂಡು ಬಹುಶಃ ಮಲೆನಾಡ ಸೆರಗಿನಲ್ಲಿರುವಂತ ಅತ್ಯಂತ ಶಾಂತ ಪ್ರದೇಶ ಅರಕಲಗೂಡು ಹಾಗಂತ ಜನ ಏನು ತುಂಬಾ ಇದಲ್ಲ ರಾಜಕೀಯವಾಗೂ ಕೂಡ ಸಾಕಷ್ಟು ಪ್ರಬುದ್ಧರಾಗಿರುವಂತ ಒಂದು ವಿಧಾನಸಭಾ ಕ್ಷೇತ್ರ ಅರಕಲಗೂಡು ಇಲ್ಲಿ ಹಾಲಿ ಶಾಸಕರು ಜೆಡಿಎಸ್ ನವರು ಎಟಿ ರಾಮಸ್ವಾಮಿ ಸಜ್ಜನ ರಾಜಕಾರಣಿ ಎರಡು ಮಾತಿಲ್ಲ ಎಟಿ ರಾಮಸ್ವಾಮಿ ಬೆಂಗಳೂರಿನಲ್ಲೂ ಕೂಡ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಭೂ ಒತ್ತುವರಿ ವಿರುದ್ಧ ದೊಡ್ಡ ಹೋರಾಟವನ್ನೇ ಮಾಡಿದಂತವರು ಒಂದು ರೀತಿ ಯಾವುದೇ ಒಂದು ಪಕ್ಷಕ್ಕಿಂತ ಹೆಚ್ಚಾಗಿ ವ್ಯಕ್ತಿಯಾಗಿ ತುಂಬ ಒಳ್ಳೆ ವ್ಯಕ್ತಿ ಅಂತ ಗುರುತಿಸಿಕೊಂಡಿರುವಂಥವ್ರು ಎ ಟಿ ರಾಮಸ್ವಾಮಿ ಅವರು ಎ ಟಿ ರಾಮಸ್ವಾಮಿ ರಿಪೋರ್ಟ್ ಎಲ್ರಿಗೂ ಗೊತ್ತಿರುವಂಥ ವಿಷಯ ಅಂಥ ವ್ಯಕ್ತಿ ಎ ಟಿ ರಾಮಸ್ವಾಮಿ ಆದರೆ ಈಗ ಈ ಬಾರಿ ಯಾಕೋ ಅವ್ರಿಗೆ ಜೆ ಡಿ ಎಸ್ಗೂ ಎ ಟಿ ರಾಮಸ್ವಾಮಿ ಅವ್ರಿಗೂ ಆಗಿ ಬರ್ತಾ ಇಲ್ಲ ನೇರವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರೇ ಎ ಟಿ ರಾಮಸ್ವಾಮಿ ಅವರಿಗೆ ಟಿಕೆಟ್ ಕೊಡಲ್ಲ ಅನ್ನುವ ಅರ್ಥದಲ್ಲಿ ಮಾತಾಡಿದ್ದಾರೆ ಮತ್ತೊಂದು ಕಡೆ ಎ ಟಿ ರಾಮಸ್ವಾಮಿ ನಾನು ಎಂದೂ ಅಧಿಕಾರಕ್ಕೆ ಅಂಟಿಕೊಂಡವನಲ್ಲ ಹಾಗೆ ಹೀಗೆ ಅನ್ನುವಂಥ ಮಾತು ಹೇಳ್ತಾ ಇದ್ದಾರೆ ಅಂದರೆ ಒಂದು ಹೆಜ್ಜೆ ಎ ಟಿ ರಾಮಸ್ವಾಮಿ ಅವರು ಪಕ್ಷದಿಂದ ಆಚೆ ಇಟ್ಟಿರುವಂಥದ್ದು ಬಹುತೇಕ ಸ್ಪಷ್ಟ ಆಗಿದೆ ಮತ್ತೊಂದು ಕಡೆ ಕಾಂಗ್ರೆಸ್ಸಲ್ಲೂ ಕೂಡ ಯಾವಾಗ ಜೆ ಡಿ ಎಸ್ನ ಪ್ರಭಾವ ಕಮ್ಮಿ ಆಯಿತು ಅಂತ ಗೊತ್ತಾಗ್ತಾ ಇದೆಯೋ ಕಾಂಗ್ರೆಸ್ನಲ್ಲೂ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇದೆ ಮಾಜಿ ಸಚಿವ ಎ ಮಂಜು ಇವರಂತೂ ಪುಣ್ಯಾತ್ಮ ಅವ್ರು ಎಲ್ಲಿ ಇರ್ತಾರೋ ಎಲ್ಲಿಗೆ ಹೋಗ್ತಾರೋ ಏನು ಮಾಡ್ತಾರೋ ಅರ್ಥವೇ ಆಗಲ್ಲ ಆಂಗ್ರಿ ಯಂಗ್ ಮ್ಯಾನ್ ಅರಕಲಗೂಡಿನ ಹಳೆ ತಲೆ ಒಂದ್ಸರಿ ಬಿ ಜೆ ಪಿನಲ್ಲಿ ಇರ್ತಾರೆ ಆಮೇಲೆ ನೋಡಿದ್ರೆ ಇದಕ್ಕಿದ್ದಾರೆ ಅಂತ ಮಾತಿದೆಯಲ್ಲ ಅದೇನಾದರೂ ಬಹಳ ಟ್ವಿಸ್ಟ್ಸು ಟರ್ನ್ಸ್ಗಳನ್ನೇನಾದರೂ ಪಡ್ಕೊಳ್ಳೋ ಸಾಧ್ಯತೆ ಇದೆಯಾ ಖಂಡಿತವಾಗಿ ಈಗ ಯಾರಿಗೆ ಟಿಕೆಟ್ ಆಗುತ್ತೆ ಕಾಂಗ್ರೆಸ್ ಟಿಕೆಟ್ ಇನ್ನೂ ಕನ್ಫರ್ಮ್ ಇಲ್ಲ ಆಕಾಂಕ್ಷಿಗಳೇನೋ ಜಾಸ್ತಿ ಇದ್ದಾರೆ ಹೌದು ಶ್ರೀಧರ್ ಗೌಡ ಅವರಿದ್ದಾರೆ ಕೃಷ್ಣೇಗೌಡರು ಇದ್ದಾರೆ ಕೃಷ್ಣೇಗೌಡರಂತೂ ಅಲ್ಲಿ ಸಾಕಷ್ಟು ಜನೋಪಯೋಗಿ ಕೆಲಸಗಳನ್ನು ಮಾಡ್ಕೊಂಡಿದ್ದಾರೆ ಸ್ಥಳೀಯರು ರೈತ ಮುಖಂಡರು ಜನರೊಂದಿಗೆ ಬೆರೀತಾ ಇರುವಂಥ ವ್ಯಕ್ತಿ ಹಾಗಾಗಿ ಕೃಷ್ಣೇಗೌಡರಿಗೆ ಟಿಕೆಟ್ ಸಿಗುವಂಥ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳಲಾಗ್ತದೆ ಏ ಮಂಜು ಹಲವಾರು ಸಾರಿ ನಿಂತ್ಕೊಂಡು ಗೆದ್ದು ಸೋತು ಮಾಶಾನೋ ಸಚಿವರಾಗಿ ಎಲ್ಲ ಆಗಿದೆ
ಇಷ್ಟ ಆದ್ಮೇಲೆ ಇನ್ಯಾಕೆ ಮತ್ತೆ ಇನ್ನೊಂದ್ಸರಿ ಏ ಮಂಜು ಕೊಡಬೇಕು ಅನ್ನುವಂತ ಒಂದು ಭಾವನೆ ಕೂಡ ಇದೆ. ಹಾಗಾಗಿ ಹೆಚ್ಚು ಆಕ್ಟಿವ್ ಆಗಿರುವಂತಹ ಕೃಷ್ಣೇಗೌಡರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ರೆ ಗೆಲುವಿನ ಸಾಧ್ಯತೆ ಹೆಚ್ಚಿದೆ ಅನ್ನುವಂತ ಒಂದು ಭಾವನೆ ಕೂಡ ಇದೆ. ಆದರೂ ಕೂಡ ಈ ಬಾರಿಯೂ ಕೂಡ ಮೊದಲಿನಂತೆ ಅರಕಲಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ನಡುವೆ ತೀವ್ರ ಅಂತ ಒಂದು ಫೈಟ್ ಇರೋದು. ಒಂದು ಕಾಲದಲ್ಲಿ ಬಿ ಜೆ ಪಿ ಕೂಡ ತನ್ನ ಅಸ್ತಿತ್ವ ತೋರಿಸ್ತಾ ಇತ್ತು, ಅದು ಬೇರೆ ವಿಷಯ. ಆದರೆ ಈಗ ನೇರವಾಗಿ ಜೆ ಡಿ ಎಸ್ ಹಾಗೂ ಕಾಂಗ್ರೆಸ್ ನಡುವೆ ಫೈಟ್ ನಡೀತಾ ಇರೋದು. ಇವತ್ತು ಬೆಳಗ್ಗೆ 9:00 ಶುರುವಾಯಿತು ನಮ್ಮ ಅಭಿಯಾನ. ಕರೆಗಳು ತುಂಬ ಬರ್ತಾ ಇದೆ. ಮಲೆನಾಡು ಸರಗಲಿರುವಂಥ ಶಾಂತ ಪ್ರದೇಶ ಅಂತ ಅಂದ್ಕೊಂಡ್ರೂ ಕೂಡ ಇಷ್ಟೊಂದು ಟಫ್ ಫೈಟ್ ಇದೆಯಾ, ಆಶ್ಚರ್ಯ ಆಗುವಷ್ಟು ರೀತಿಯಲ್ಲಿ ಕರೆಗಳು ಬರ್ತಾ ಇದೆ. ಜನ ಕರೆ ಮಾಡ್ತಾ ಇದ್ದಾರೆ, ನೀವು ನೋಡ್ತಾ ಇದ್ದೀರಾ. ಎಲ್ಲ ಒಂದು ಟೆಲಿಫೋನ್ಗಳು ಕೂಡ ಕಂಪ್ಲೀಟ್ ಬಿಸಿ ಆಗಿವೆ, ನಿರಂತರವಾಗಿ ಕರೆ ಬರ್ತಾ ಇದೆ. ಅರುಣ್ ಅರುಣ್, ಈಗ ಅಭಿವೃದ್ಧಿ ವಿಚಾರ ಅದು ಎಷ್ಟರ ಮಟ್ಟಿಗೆ ಗಣನೆಗೆ ಬರುತ್ತೋ ನಾ ಕಾಣೆ, ಆದರೆ ಈ ಜಾತಿ ಲೆಕ್ಕಾಚಾರದ ಬಗ್ಗೆ ಒಂದು ಕನ್ಕ್ಲೂಡ್ ಮಾಡ್ಬೋದಾ ಇವತ್ತಿನ ಈ? ಖಂಡಿತವಾಗಿ. ಅರಕಲಗೂಡು ಅಂದ ತಕ್ಷಣ ಒಕ್ಕಲಿಗರ ಪ್ರಾಬಲ್ಯ, ನೇರವಾಗಿ ನಿರ್ಣಾಯಕರಾಗುವಂಥದ್ದು ಒಕ್ಕಲಿಗ ಮತದಾರರೇ. ಆದರೂ ಅರಕಲಗೂಡಿನ ಜನತೆ ಪ್ರಜ್ಞಾವಂತರು. ಅಲ್ಲಿ ಜಾತಿ ಲೆಕ್ಕಾಚಾರಕ್ಕಿಂತ ಹೆಚ್ಚಾಗಿ ಅಭಿವೃದ್ಧಿ ಹಾಗೂ ವ್ಯಕ್ತಿ ಆಧಾರಿತ ಒಂದು ಎಲೆಕ್ಷನ್ ನಡೆಯುವಂಥದ್ದು. ಅದು ಎ ಟಿ ರಾಮಸ್ವಾಮಿಯವರೇ ಆಗಲಿ, ಮಂಜು ಆಗಿರಲಿ, ಅಥವಾ ಈಗ ಆಕಾಂಕ್ಷಿಗಳಾಗಿರುವಂತಹ ಕೃಷ್ಣೇಗೌಡರು ಶ್ರೀಧರ್ ಗೌಡರೇ ಇರಲಿ, ಯಾರೇ ಆದರೂ ಕೂಡ ವ್ಯಕ್ತಿ ಅಂತವರು. ಅವ್ರು ನಮಗೆ ಸ್ಥಳೀಯವಾಗಿ ಸಿಗ್ತಾರಾ, ನಮ್ಮ ಕೆಲಸ ಮಾಡ್ಕೊಡ್ತಾರಾ, ನಮ್ಮ ನಿಜವಾದ ಜನಪ್ರತಿನಿಧಿ ಆಗಿರ್ತಾರ. ಓಕೆ, ಅಂದ್ರೆ ಇನ್ನು ಸ್ವಲ್ಪ ಹೊತ್ತಿಗೆ ಆ ಟ್ರೆಂಡ್ ಏನು ಅನ್ನೋದು ಗೊತ್ತಾಗುತ್ತೆ ಅಂತ ನಾನು ಭಾವಿಸುತ್ತೇನೆ. ಥ್ಯಾಂಕ್ ಯು ಅರುಣ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇವರು ತಮ್ಮ ಹಳ್ಳಿಯಿಂದನೇ ಬಿಸ್ನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸ್ನೆಸ್ ಮಾಡ್ತಾರೆ. ಹಳ್ಳಿಯಿಂದ ಬಿಸ್ನೆಸ್ ಮಾಡೋದನ್ನ ಕಲಿಯೋದಕ್ಕೆ ಫ್ರೀಡಂ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.